ಭಾರತಕ್ಕೆ ಬಂದ ಸಂತ ಥಾಮಸರನ್ನು ಅರಸ ಗುಂಡಪೋರುಸ್ ತನ್ನ ಅರಮನೆಗೆ ಕರೆಯಿಸಿ ಅವರ ಹತ್ತಿರ ಒಂದು ಸುಂದರವಾದ ಭವ್ಯವಾದ ಅರಮನೆಯನ್ನು ಕಟ್ಟಲು ಆಜ್ಞಾಪಿಸುತ್ತಾನೆ. ಅದೇ ರೀತಿ ಸಂತ ಥಾಮಸರಿಗೆ ಬಹಳಷ್ಟು ಹಣವನ್ನು ಸರಕು ಸಾಮಾನುಗಳನ್ನು ಖರೀದಿಸಲು ಕೊಡುತ್ತಾ ಕೂಲಿ ಆಳುಗಳಿಗೆ ವೆಚ್ಚ ಮಾಡಬೇಕೆಂದು ತಿಳುವಳಿಕೆಯನ್ನು ನೀಡುತ್ತಾನೆ. ಅರಸ ಗುಂಡಪೋರುಸ್ ತಮಗೆ ವಹಿಸಿದ ಜವಾಬ್ದಾರಿಯನ್ನು ಹೊತ್ತು ಥಾಮಸರು ಹೊರನಡೆಯುತ್ತಾರೆ. ಒಮ್ಮೆ ಅರಸನ ಮನೆಯಿಂದ ಹೊರಬಂದವರು ಅರಸನು ಕೊಟ್ಟ ಹಣವನ್ನೆಲ್ಲ ಬಡಬಗ್ಗರಿಗೆ ಹಂಚಿಬಿಡುತ್ತಾರೆ. ಕೆಲ ದಿನಗಳ ಬಳಿಕ ಅರಸನು ಸಂತ ಥಾಮಸರಲ್ಲಿ ಅರಮನೆ ಕಟ್ಟಲಾಗುತ್ತಿದೆಯೇ ಎಂದು ಕೇಳಲು, ಅರಸನು ಕೇಳಿದಾಗಲೆಲ್ಲ ಸಂತ ಥಾಮಸರು ಇನ್ನೂ ಕಟ್ಟುತ್ತಿದ್ದೇನೆ ಎಂದು ಉತ್ತರಿಸುತ್ತಾ ಹೋಗುತ್ತಾರೆ. ಒಂದು ದಿನ ಅರಸನಿಗೆ ಸಂತ ಥಾಮಸರ ಮೇಲೆ ಅನುಮಾನ ಬಂದಿತು. ಅವರನ್ನು ಅರಮನೆಗೆ ತಕ್ಷಣವೇ ಕರೆಯಿಸಿ, ನೀನು ಕಟ್ಟುತ್ತಿರುವ ಅರಮನೆಯನ್ನು ಇಂದೇ ತೋರಿಸು ಎಂದು ಹಠವಿಡಿದು ಕುಳಿತಾಗ ಸಂತ ಥಾಮಸರು ಪ್ರತ್ಯುತ್ತರವಾಗಿ, ಅರಸರೇ, ನೀವು ಈ ಜನ್ಮದಲ್ಲಿ ಆ ಅರಮನೆಯನ್ನು ನಿಮ್ಮ ಕಣ್ಣಿನಿಂದ ಕಾಣಲಾರಿರಿ. ಈ ಇಹಲೋಕವನ್ನು ಬಿಟ್ಟು ತೆರಳಿದ ಮೇಲೆ ಅಸುಂದರವಾದ ಅರಮನೆಯನ್ನು ಕಾಣುವಿರಿ ಎಂದು ಉತ್ತರಿಸಿದ. ಅರಸನ ಕೋಪ ತಾರಗಕ್ಕೇರಿತು. ಸಂತ ಥಾಮಸರ ಜೀವ ಖಡ್ಗದ ಬಾಯಿಯ ಹತ್ತಿರ ಜಾರಿತು. ಆದರೆ ಭಗವಂತನ ಮಧ್ಯಪ್ರವೇಶದಿಂದ ಮತ್ತು ಸಂತ ಥಾಮಸರ ಪ್ರೇರಿತ ನುಡಿಗಳಿಂದ ಅರಸ ಗುಂಡಪೋರುಸ್ ಕ್ರಿಸ್ತನನ್ನು ನಂಬಿದ, ಕ್ರಿಸ್ತನನ್ನು ಅಪ್ಪಿಕೊಂಡ. ಇಂದು ಸಂತ ಥಾಮಸರ ಮಹೋತ್ಸವವನ್ನು ನಾವು ಆಚರಿಸುವಾಗ ಸಂತ ಥಾಮಸರ ಬಗ್ಗೆ ಮಾತನಾಡುವ ಎಲ್ಲ ನಾವು ಸಂಶಯದ ಬಗ್ಗೆ ಮಾತನಾಡ್ತೀವಿ. ಡೌಟಿಂಗ್ ಥಾಮಸ್ ಅಂತ ಹೇಳ್ಕೊಂಡು ಸಂಶಯ ಅಂತ ಹೇಳೋದು ಒಂದು ನೆಗೆಟಿವ್ ಭಾವನೆ ನಮ್ಮಲ್ಲಿ. ಆದರೆ ಸಂಶಯ ಅಂತ ಹೇಳಿದ್ರೆ ಏನು ನಾವು ತಿಳ್ಕೊಳ್ಬೇಕು? ಸಂಶಯ ಸತ್ಯವನ್ನು ಅರಿಯುವ ಪ್ರಮುಖ ಅಂಶ. ಅದು ಶಾಲೆಯಲ್ಲಿ ನೋಡಿ, ಟೀಚರ್ ತನ್ನ ಮಕ್ಕಳಿಗೆ ಹೋಮ್ವರ್ಕ್ನ ತೋರಿಸು ಅಂತ ಹೇಳುವಾಗ, ಒಂದು ಹುಡುಗ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ನನ್ನ ಹೋಮ್ವರ್ಕ್ ನೋಟ್ಸ್ನ ನಾಯಿ ಹರಿದು ಹಾಕಿದೆ ಅಂತ ಹೇಳುವಾಗ ಟೀಚರ್ಗೆ ಡೌಟ್ ಆಗುತ್ತೆ. ಈ ಹುಡುಗ ಅಸತ್ಯ ಹೇಳ್ತಾ ಇದ್ದಾನಾ, ಸುಳ್ಳು ಹೇಳ್ತಾ ಇದ್ದಾನಾ ಅಂತಂದರೆ ಸಂಶಯ ಅಂತ ಹೇಳೋದು ಸತ್ಯವನ್ನು ತಲುಪಲು ಒಂದು ಮಾರ್ಗ. ಸ್ಕೆಪ್ಟಿಸಿಸಮ್ ಅಂತ ಹೇಳ್ತೀವಿ, ಸಂಶಯ ಶಾಸ್ತ್ರ ಅಥವಾ ಸಂದೇಹವಾದ, ಅದು ತತ್ವಶಾಸ್ತ್ರದ ಒಂದು ಭಾಗ. ಯೇಸುಸ್ವಾಮಿ ಆ 3 ವರ್ಷಗಳು 12 ಜನರೊಂದಿಗೆ ಬಹಳ ಸ್ನೇಹಿತರಾಗಿದ್ದರು. ಅಲ್ಲಿ ದೇವರಾಗಿರಲಿಲ್ಲ, ಅವರು ಸ್ನೇಹಿತರಾಗಿದ್ದರು. ಆತ ಘೋರವಾದ ಸಾವನ್ನು ಅನುಭವಿಸಿದ್ದನ್ನು ನೋಡಿದರು. ಶಿಲುಬೆಯ ಮೇಲೆ ಆ ಕ್ರೂರ ಆಕ್ರಂದನವನ್ನು ನೋಡಿದರು. ಆ ಸಾವಿನ ನಂತರ ಮತ್ತೊಮ್ಮೆ ಕ್ರಿಸ್ತ ಪುನರುತ್ಥಾನರಾಗಿದ್ದಾರೆ, ಜೀವದಿಂದ ಎದ್ದಿದ್ದಾರೆ ಅಂತ ಹೇಳಿದಾಗ, ಎಲ್ಲರೂ ನಾವು ನೋಡಿದ್ದೀವಿ ಅಂತ ಹೇಳಿದಾಗ, ಸಂತ ಥಾಮಸರಿಗೆ ತಾವು ನೋಡಬೇಕು ಅನಿಸಿದ್ದು ತಪ್ಪೇ. ಆದ್ದರಿಂದ ನಾನು ನೋಡದ ಹೊರತು ನಾನು ಆತನ ಕೈಗಳಲ್ಲಿ ಮೊಳೆಗಳಾದ ಗಾಯದ ಕಲೆ ನನ್ನ ನೋಡಬೇಕು, ಮೊಳೆಗಳು ಜಡಿದ ಜಾಗದಲ್ಲಿ ನನ್ನ ಬೆರಳನ್ನು ಇಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಗಳನ್ನು ಇಡಬೇಕು, ಆಹಾರದು ನಾನು ನಂಬುವುದೇ ಇಲ್ಲ ಅಂತ ಹೇಳಿದ್ರೆ ಅವಿಶ್ವಾಸ ರಹಿತನಾಗಿರ್ತೀನಿ ಅಂತ ಅಲ್ಲ. ಬದಲಿಗೆ ನನಗೆ ಆತನನ್ನು ನೋಡಬೇಕು, ಆ ಮೃತ್ಯುಂಜಯ ಕ್ರಿಸ್ತನನ್ನು ನೋಡಬೇಕು, ದೇವರನ್ನು ನೋಡಬೇಕು ಎನ್ನುವ ಛಲ ಆತನಲ್ಲಿತ್ತು. ಕ್ರಿಸ್ತ 8 ದಿನಗಳ ನಂತರ ಕಾಣಿಸಿಕೊಂಡಾಗ, ಈಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು, ವಿಶ್ವಾಸದ ರಹಿತನಾಗಿರಬೇಡ, ವಿಶ್ವಾಸಿಸು ಎಂದಾಗ ಆತನ ವಿಶ್ವಾಸದ ಉದ್ಗಾರ, ನನ್ನ ಪ್ರಭುವೇ ನನ್ನ ದೇವರೇ, ಸುಂದರವಾದ ಪ್ರಾರ್ಥನೆಯ ಮುಖಾಂತರ ಆತ ಕ್ರಿಸ್ತನನ್ನು ಸ್ವೀಕರಿಸ್ತಾನೆ. ಅಂತಂದರೆ ಕ್ರಿಸ್ತನಿಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಡಲು ಆತ ಮೊದಲೇ ಸಿದ್ಧನಾಗಿದ್ದ. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 1ನೇ ವಚನದಿಂದ 7ನೇ ವಚನದವರೆಗೆ, ನಾವು ಆತನೊಂದಿಗೆ ಹೋಗೋಣ, ನಾವು ಆತನೊಂದಿಗೆ ಸಾಯೋಣ ಎನ್ನುವಂತಹ ದೃಢವಾದ ಮಾತು. ಆತನಿಗೆ ಕ್ರಿಸ್ತನ ಮೇಲೆ ಅಚಲ ಪ್ರೀತಿ ಇತ್ತು, ಅಚಲ ನಂಬಿಕೆ ಇತ್ತು. ಮೃತ್ಯುವನ್ನು ಜಯಿಸಿದ ಮೃತ್ಯುಂಜಯ ಕೃಷ್ಣನ ದರ್ಶನ ಯಾರಿಗೆ ಬೇಡ ಹೇಳಿ? ಆದ್ದರಿಂದಲೇ ಆತನನ್ನು ನೋಡಬೇಕು, ಕೈಗಳಲ್ಲಿ ಮೊಳೆಗಳಾದ ಗಾಯವನ್ನು ನೋಡಬೇಕು, ನನ್ನ ಬೆರಳನ್ನು ನೆಡಬೇಕು ಅಂತ ಹೇಳಿದ್ದ. ಇಂದು ಸಂತ ಥಾಮಸರ ಮಹೋತ್ಸವವನ್ನು ಆಚರಿಸ್ತಾ ಇರುವ ಈ ಸಂದರ್ಭದಲ್ಲಿ ಇಂದ್ರಿಯ ಸುಖಕ್ಕೆ ನಿಲುಕುವಂಥವುಗಳನ್ನು ವಿಶ್ವಾಸಿಸುತ್ತೇವೆಯೇ?
ಎನ್ನುವುದನ್ನು ನಾವು ಬಿಟ್ಟು ಸಂತ ತಾಮಸರಂತೆ ಕೆಲವೊಮ್ಮೆ ನಂಬಲು ನಿಧಾನವಾದರೂ ನಂಬಿದ ಮೇಲೆ ದೇವರಿಗೆ ಸಾಕ್ಷಿಯಾಗಿ ಬಾಳುವ ವರವನ್ನು ನಾವು ಪಡೆಯೋಣ. ಆಮೇಲೆ.